ಇವತ್ತ ಹೂ ಸರ ಚಿಹ್ನೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಚಯ ಸಂಕ ಅಲ್ಪ ಪ್ರಾಣ ಇವೆಲ್ಲ ಅಕ್ಷರಗಳು ಯಾವ ಸ್ವರದ ಸಹಾಯ ಪಡ್ಕೊಂಡವು? ಎಲ್ಲಕ್ಕೂ ಹೂ ಸ್ವರಚಿಹ್ನೆ ಐತ್ರಿ. ಈಗ ಹೂ ಸ್ವರಚಿಹ್ನೆ ಇರುವಂತಹ ಅಕ್ಷರಗಳಿಂದ ನಾವು ಪದಗಳನ್ನ ರಚನೆ ಮಾಡೋಣ. ಒಂದೊಂದಾಗಿ ಹೇಳ್ತೀರಿ, ಒಂದೊಂದಾಗಿ ಹೇಳ್ತೀರಿ. ಗುರು, ಗುರುವನ ಗುರು ಹೂ ಸ್ವರಚಿಹ್ನೆನ, ಆಮೇಲೆ ಹೂ ಅದು ಕೂಡ ಹೂ ಸ್ವರಚಿಹ್ನೆನ. ಗುರು, ಗುರುವನ ಗುರು ಊ ಸರ ಚಿಹ್ನೆನ, ಆಮೇಲೆ ಹೂ ಅದು ಕೂಡ ಊ ಸರ ಚಿಹ್ನೆನ. Oh!